ಸಂತ್ರಸ್ತೆ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಭವಾನಿ ಜಾಮೀನು ಅರ್ಜಿಯ ವಿಚಾರಣೆ ನಡೀತಾ ಇದೆ. ಜಾಮೀನು ಸಿಗುತ್ತಾ ಸಿಗೋದಿಲ್ವಾ ಅನ್ನುವಂತ ಪ್ರಶ್ನೆ. ಸಂತ್ರಸ್ತೆ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಭವಾನಿ ಜಾಮೀನು ಅರ್ಜಿ ಪ್ರಕರಣ ಆದೇಶವನ್ನ ಕಾಯ್ದಿರಿಸಿದೆ ಜನಪ್ರತಿನಿಧಿಗಳ ಕೋರ್ಟ್. ಪರ ಹಾಗೂ ವಿರೋಧ ವಾದ ಪ್ರತಿವಾದವನ್ನು ಆಲಿಸಿ ಮೇ 31ಕ್ಕೆ ಜಾಮೀನು ಆದೇಶವನ್ನ ಕಾಯ್ದಿರಿಸಿದೆ ಜನಪ್ರತಿನಿಧಿಗಳ ಕೋರ್ಟ್. ಸಂತ್ರಸ್ತೆ ಕಿಡ್ನಾಪ್ ಪ್ರಕರಣದಲ್ಲಿ ಭವಾನಿ ಜಾಮೀನು ಅರ್ಜಿಯ ವಿಚಾರಣೆ ನಡೀತಾ ಇತ್ತು. ಇವತ್ತು ಸದ್ಯ ಕೋರ್ಟ್ ಆದೇಶವನ್ನ ಕೊಟ್ಟಿರುವಂತದ್ದು. ಪರ ಹಾಗೂ ವಿರೋಧವಾದ ವಾದವನ್ನ ಆಲಿಸಿ ಜನಪ್ರತಿನಿಧಿಗಳ ಕೋರ್ಟ್ ತೀರ್ಮಾನಕ್ಕೆ ಬಂದಿರುವಂತದ್ದು. ಮೇ 31ಕ್ಕೆ ಜಾಮೀನು ಆದೇಶವನ್ನ ಕಾಯ್ದಿರಿಸಿದೆ. ಸಂತ್ರಸ್ತೆ ಕಿಡ್ನಾಪ್ ಪ್ರಕರಣದಲ್ಲಿ ಭವಾನಿ ಜಾಮೀನು ಅರ್ಜಿ ವಿಚಾರಣೆ ಪರ ವಿರೋಧ ವಾದ ಆಲಿಸಿದಂತ ಜನಪ್ರತಿನಿಧಿಗಳ ಕೋರ್ಟ್ ಮೇ 31ಕ್ಕೆ ಜಾಮೀನು ಆದೇಶವನ್ನ ಕಾಯ್ದಿರಿಸಿದೆ ಜನಪ್ರತಿನಿಧಿಗಳ ಕೋರ್ಟ್. ಇವತ್ತು ವಿಸ್ತೃತವಾದಂತ ವಾದ ಪ್ರತಿವಾದವನ್ನ ಆಲಿಸಿತು. ಅದಾದ ಬಳಿಕ ಈ ನಿರ್ಧಾರಕ್ಕೆ ಬಂದಿದೆ. 31ನೇ ತಾರೀಕಿಗೆ ಬೇಲಾ ಜೈಲ್ ಅನ್ನೋದು ಕನ್ಫರ್ಮ್ ಆಗುತ್ತೆ. ಪರ ವಿರೋಧ ವಾದವನ್ನು ಆಲಿಸಿದಂತ ಜನಪ್ರತಿನಿಧಿಗಳ ಕೋರ್ಟ್ ಮೇ 31ಕ್ಕೆ ಜಾಮೀನಿಗೆ ಸಂಬಂಧಪಟ್ಟ ಹಾಗೆ ಆದೇಶವನ್ನ ಕೊಡುತ್ತೆ. ಅವತ್ತಿಗಾಗಿ ಕಾಯ್ದಿರಿಸಿದೆ. ಈಗ ಸಂತ್ರಸ್ತೆ ಕಿಡ್ನಾಪ್ ಪ್ರಕರಣದಲ್ಲಿ ಭವಾನಿ ಅರ್ಜಿ ವಿಚಾರಣೆ ಮಾಡಿದ್ರು. ಜಾಮೀನು ಅರ್ಜಿಯನ್ನು ವಿಚಾರಣೆ ಮಾಡಲಾಯಿತು. ನಿರೀಕ್ಷಣಾ ಜಾಮೀನು ಪರ ಹಾಗೂ ವಿರೋಧ ವಾದವನ್ನ ಆಲಿಸಿದ್ರು ಜಡ್ಜಿ ಇವತ್ತು. ಅದಾದ ಬಳಿಕ ನಿರ್ಧಾರಕ್ಕೆ ಬಂದಿದ್ದಂದ್ರೆ ಮೇ 31ನೇ ತಾರೀಕಿಗೆ ನಾವು ನಿರ್ಧಾರವನ್ನ ಪ್ರಕಟ ಮಾಡ್ತೀವಿ, ಜಡ್ಜ್ಮೆಂಟ್ ಅನ್ನ ಕೊಡ್ತೀವಿ ಅಂತ ಮೇ 31ಕ್ಕೆ ಕಾಯ್ದಿರಿಸಿದ್ದಾರೆ ಜಾಮೀನು ಅರ್ಜಿಯನ್ನು ಸದ್ಯಕ್ಕೆ. ಹೀಗಾಗಿ ಟೆನ್ಷನ್ ಅಂತೂ ಇದ್ದೇ ಇದೆ. ಭವಾನಿ ರೇವಣ್ಣಗೆ ಜೈಲ್ ಆಗುತ್ತಾ ಬೇಲ್ ಆಗುತ್ತಾ, ಯಾವೆಲ್ಲ ವಿಚಾರಗಳನ್ನು ಆಲಿಸಿದ್ದಾರೆ, ಹೇಗೆ ವಾದ ಪ್ರತಿವಾದ ನಡೀತು, ಸಂಪೂರ್ಣವಾದಂಥ ಮಾಹಿತಿಯನ್ನು ನಾವು ನೋಡ್ತಾ ಇದ್ವಿ. ಪರ ಹಾಗೂ ವಿರೋಧ ವಾದವನ್ನು ಆಲಿಸಿತು ಕೋರ್ಟ್ ಇವತ್ತು. ಒಂದು ಕಡೆ ಭವಾನಿ ರೇವಣ್ಣ ಪರ ವಕೀಲರು ವಾದವನ್ನು ಮಾಡ್ತಾ ಇದ್ರು. ಅವರ ಮೇಲೆ FIR ದಾಖಲಾಗಿಲ್ಲ, ಅವರು ಆರೋಪಿ ಸ್ಥಾನದಲ್ಲಿಲ್ಲ, ನೋಟಿಸನ್ನು ಅವರಿಗೆ ಕೊಟ್ಟಿಲ್ಲ, ಹೀಗಾಗಿ ನೀವು ನಿರೀಕ್ಷಣಾ ಜಾಮೀನನ್ನು ಕೊಡಿ ಅಂತ. ಮತ್ತೊಂದು ಕಡೆ SIT ಕೂಡ ವಾದವನ್ನು ಮಾಡ್ತಾ ಇತ್ತು. SIT ಕೂಡ ಒಂದು ಕಡೆ ವಾದ ಮಾಡ್ತಾ ಇತ್ತು, ಏನಂದ್ರೆ ನಮ್ಮ ಬಳಿ ಸಾಕ್ಷ್ಯಾಧಾರಗಳಿದ್ದಾವೆ ಅಂತ. ಹೀಗಾಗಿ ಈ ಜಾಮೀನು ಏನಾಗುತ್ತೆ ಅಂತಕ್ಕಂಥ ಕುತೂಹಲ ಸದ್ಯಕ್ಕಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮುನಿರಾಜು ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ, ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಮುನಿರಾಜು, ಇವತ್ತಿನ ವಾದ ಪ್ರತಿವಾದವನ್ನು ಆಲಿಸಿದಂತ ಕೋರ್ಟ್ ಮೇ 31ನೇ ತಾರೀಕಿಗೆ ತೀರ್ಮಾನವನ್ನು ಪ್ರಕಟ ಮಾಡುವಂತಹ ಸಾಧ್ಯತೆ ಇದೆ. ಹೀಗಾಗಿ ಸಹಜವಾಗಿ ಇರ್ತಕ್ಕಂಥ ಕುತೂಹಲ ಅಂದರೆ ಇವತ್ತು ಪ್ರಮುಖವಾಗಿ ಯಾವೆಲ್ಲ ವಿಚಾರಗಳ ಬಗ್ಗೆ ವಾದ ಪ್ರತಿವಾದ ಆಯಿತು, ಇವತ್ತು ಇವರಿಗೆ ಜಾಮೀನನ್ನು ಕೊಡ್ತಾರಾ ಕೊಡೋದಿಲ್ವಾ ಅನ್ನೋದ್ರ ಬಗ್ಗೆ ಕೂಡ ಕುತೂಹಲ ಇತ್ತು. ಆದರೆ ಸದ್ಯ ಮೇ 31ಕ್ಕೆ ಕಾಯ್ದಿರಿಸಿರುವಂಥದ್ದು ಕೋರ್ಟ್. ಹೀಗಾಗಿ ಇದರ ಬಗ್ಗೆ ಮಾಹಿತಿಯನ್ನು ಕೊಡೋದಾದರೆ ರಾಘವೇಂದ್ರ, ಈಗಾಗಲೇ ಏನು ಸಂತ್ರಸ್ತೆಯನ್ನು ಕಿಡ್ನಾಪ್ ಮಾಡಿದ ಒಂದು ಪ್ರಕರಣದಲ್ಲಿ ಭವಾನಿ ರೇವಣ್ಣ ಅವರು ಕೂಡ ಈಗ ನಿರೀಕ್ಷಣಾ ಜಾಮೀನನ್ನು ಕೋರಿ ಈಗ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದರೆ, ಇವತ್ತು ಈ ಒಂದು ಅರ್ಜಿಯನ್ನು ನ್ಯಾಯಾಲಯ ವಿಚಾರಣೆಯನ್ನು ಕೂಡ ನಡೆಸಿತು. ಈ ಸಂದರ್ಭದಲ್ಲಿ ಏನು ಭವಾನಿ ಪರವಾಗಿ ಏನು ಸಂದೇಶ್ ಚೌಟ ಅವರು ಕೂಡ ಒಂದು ವಾದವನ್ನು ಮಾಡಿ ಈ ಒಂದು ಪ್ರಕರಣದಲ್ಲಿ ಭವಾನಿ ರೇವಣ್ಣ ವಿರುದ್ಧ ಯಾವುದೇ FIR ಕೂಡ ದಾಖಲಾಗಿಲ್ಲ, ಮತ್ತು ಆಕೆ ಮೇಲೆ ಯಾವುದೇ ಒಂದು ಆರೋಪಗಳು ಕೂಡ ಇಲ್ಲ ಅಂತೇಳಿ ಒಂದು ವಾದವನ್ನು ಮಾಡಿದರು. ಮತ್ತು ನೇರವಾಗಿ ಆಕೆ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿಲ್ಲ, ಕೇವಲ ಇಬ್ಬರು ಆರೋಪಿಗಳ ಒಂದು ಫೋನ್ನಲ್ಲಿ ಒಂದು ಕಾನ್ವರ್ಸೇಷನ್ ಅನ್ನು ಮಾಡಿದ್ದಕ್ಕೆ ಆಕೆಯನ್ನು ಈ ಒಂದು ಪ್ರಕರಣದಲ್ಲಿ ಸಿಲುಕಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅದರಿಂದ ಈ ಒಂದು ಪ್ರಕರಣದಲ್ಲಿ ಭವಾನಿ ರೇವಣ್ಣ ಅವರ ನೇರ ಪಾತ್ರ ಇಲ್ಲ ಅಂತೇಳಿ ಒಂದು ವಾದವನ್ನು ಮಾಡಿದರು. ಮತ್ತು ಇದೇ ವೇಳೆ ಏನು ಇಬ್ಬರು ಆರೋಪಿಗಳ ಒಂದು ಕಾನ್ವರ್ಸೇಷನಲ್ಲಿ ಒಂದು ಅಕ್ಕನೂ ಒಂದು ಪದವನ್ನು ಉಲ್ಲೇಖ ಮಾಡಿದರೆ ಅದು ಆ ಒಂದು ವಿಚಾರವನ್ನು ಇಟ್ಕೊಂಡು ಈ ಒಂದು ವಾದವನ್ನು ಕೂಡ ಮಾಡ್ತಾ ಇರೋದು. ಮತ್ತು ಇದೇ ವೇಳೆ SIT ಪರ ವಕೀಲರು ಕೂಡ ಇದಕ್ಕೆ ಒಂದು ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿ ಅವರು ಕೂಡ ಒಂದು ಪ್ರತಿವಾದವನ್ನು ಮಂಡಿಸಿದರು. ಏನು ಈ ಒಂದು ಪ್ರಕರಣದಲ್ಲಿ ಏನು ಭವಾನಿ ರೇವಣ್ಣ ಅವರ ಇನ್ವಾಲ್ವ್ಮೆಂಟ್ ಬಗ್ಗೆ ಸಾಕಷ್ಟು ಎವಿಡೆನ್ಸ್ ಇದೆ, ಮತ್ತು ಏನು ಅವ್ರು ಮಾತಾಡಿರುವಂಥ ಒಂದು ಆಡಿಯೋ ಕ್ಲಿಪ್ಪಿಂಗ್ಸ್ ಇರ್ಬೋದು ಎಲ್ಲವೂ ಕೂಡ ಇದೆ, ಅದನ್ನು ಓಪನ್ ಕೋರ್ಟ್ನಲ್ಲಿ ನಾವು ಕೂಡ ಒಂದು ಸಲ್ಲಿಸ್ತೀವಿ, ಅದನ್ನು ನೀವು ನೋಡ್ಬೋದು ಅಂತೇಳಿ ಒಂದು ವಾದವನ್ನು ಮಂಡಿಸಿದರು. ಆದರೆ ಇದಕ್ಕೆ ಏನು ಭವಾನಿ ಪರ ವಕೀಲರು ಕೂಡ ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸಿ ಅದನ್ನು ಖುದ್ದಾಗಿ ಕೊಡೋದಕ್ಕೂ ಕೂಡ ಒಂದು ಮನವಿಯನ್ನು ಮಾಡ್ತಾರೆ. ಇದೀಗ ಎರಡೂ ಕಡೆ ಒಂದು ವಾದ ಮತ್ತು ಪ್ರತಿವಾದವನ್ನು ಆಲಿಸಿದಂಥ ನ್ಯಾಯಾಲಯ ಮೇ 31ನೇ ತಾರೀಕು ಈ ಒಂದು ಜಾಮೀನು ಅರ್ಜಿಯ ಒಂದು ಆದೇಶವನ್ನು ಪ್ರಕಟ ಮಾಡೋದಕ್ಕೆ ಒಂದು ಘೋಷಿಸಿರುವಂಥದ್ದು. ಇದೀಗ ಮೇ 31ನೇ ತಾರೀಕು ಭವಾನಿ ರೇವಣ್ಣ ಅವರಿಗೆ ಜಾಮೀನು ಸಿಗುತ್ತಾ ಇಲ್ವೋ ಅನ್ನೋದು ಕುತೂಹಲ ಈಗ ಎಲ್ರಿಗೂ ಕೂಡ ಮನೆ ಮಾಡಿದೆ ರಾಘವೇಂದ್ರ. ರಾಜು, ಈಗ ಮತ್ತೊಂದು ಪ್ರಶ್ನೆ ಮೂಡ್ತಾ ಇರುವಂಥದ್ದು, ಇಲ್ಲಿ ಅಕ್ಯೂಸ್ ನಂಬರ್ 2 ಆರೋಪಿ ನಂಬರ್ 2ಗೆ ವಿಡಿಯೋವನ್ನು ಮಾಡಿಸುವಂತ ಭವಾನಿನೇ ಹೇಳಿದ್ದಾರೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಬಳಿಯಲ್ಲಿ ಸಾಕ್ಷ್ಯ ಇದೆ ಅಂತೇಳಿ ಇವತ್ತು ಕೋರ್ಟ್ನಲ್ಲಿ ಇವತ್ತು SIT ಪರ ವಕೀಲರು ವಾದವನ್ನು ಮಂಡಿಸ್ತಾ ಇದ್ರು. ಹಾಗಿದ್ದಾಗ ಮತ್ತೊಂದು ಪ್ರಶ್ನೆ ಮೂಡುತ್ತೆ, ಹಾಗಿದ್ರೆ FIR ನಲ್ಲಿ ಅವರ ಹೆಸರು ಯಾಕೆ ದಾಖಲಾಗಿಲ್ಲ, ಅಥವಾ ನೋಟಿಸ್ ಅನ್ನ ಯಾಕೆ ಕೊಟ್ಟಿಲ್ಲ, ಈಗ ಯಾವ ಆಧಾರದಲ್ಲಿ ಅವರ ಬಂಧನ ಆಗುತ್ತಾ, ಅಥವಾ ಅವರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಮುಂದಿನ ತನಿಖೆಯಲ್ಲಿ ಅವರನ್ನ ಬಳಸಿಕೊಳ್ಳಲಾಗುತ್ತೆ, ಹೀಗೆ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇದಾವೆ. ಆ ನಿಟ್ಟಿನಲ್ಲಿ ಹೇಗಿತ್ತು ಇವತ್ತು SIT ಪರ ಒಂದು ವಕೀಲರ ವಾದವಾಗಿದ್ದಂಥದ್ದು?
ರಾಘವೇಂದ್ರ, ಯಾಕಂದ್ರೆ ಈಗಾಗಲೇ ಏನು ಭವಾನಿ ಪರವಾಗಿ ವಕೀಲರು ಕೆಲವು ಅಂಶಗಳನ್ನು ನ್ಯಾಯಾಧೀಶರ ಮುಂದೆ ಇಟ್ಟಿದ್ದಾರೆ. ಏನು ಈ ಒಂದು ಪ್ರಕರಣದಲ್ಲಿ ಆಕೆ ನೇರವಾಗಿ ಎಲ್ಲೂ ಕೂಡ ಏನು ಕಿಡ್ನಾಪ್ ಮಾಡೋದ್ರ ಬಗ್ಗೆ ಸೂಚನೆ ಆಗಲಿ ಅಥವಾ ಇನ್ವಾಲ್ವ್ಮೆಂಟ್ ಆಗಿ ಭಾಗಿಯಾಗಿರಲಿಲ್ಲ? ಯಾಕಂದರೆ ಏನು ಸತೀಶ್ ಬಾಬಣ್ಣ ಮತ್ತು ಮತ್ತೊಬ್ಬ ವ್ಯಕ್ತಿ ಏನಿದ್ದಾರೆ, ಏಳನೇ ಆರೋಪಿ ರಾಜಗೋಪಾಲ್ ನಡುವೆ ನಡೆಯುವಂಥ ಒಂದು ಸಂಭಾಷಣೆ ಇದು. ಏನು ಅಕ್ಕ ಅನ್ನೋದು ಹೆಸರಲ್ಲಿ ಅವರಿಬ್ಬರು ಸಂಭಾಷಣೆ ಮಾಡಿ ಅಕ್ಕ ಹೇಳಿದ್ನು ಕರ್ಕೊಂಡು ಬರ್ತಾ ಇದ್ದೀನಿ ಅಂತೇಳಿ ಒಂದು ಉಲ್ಲೇಖವನ್ನು ಮಾಡ್ತಾರೆ. ಆದರೆ ನೇರವಾಗಿ ಈಕೆ ಎಲ್ಲೂ ಕೂಡ ಕಿಡ್ನಾಪ್ ಮಾಡೋದ್ರ ಬಗ್ಗೆ ಆಗಲಿ ಏನು ಕರ್ಕೊಂಡು ಹೋಗೋದ್ರ ಬಗ್ಗೆ ಆಗಲಿ ಎಲ್ಲೂ ಉಲ್ಲೇಖ ಆಗಿರಲಿಲ್ಲ. ಸಂತ್ರಸ್ತೆ ಸುಮಾರು 6 ವರ್ಷಗಳ ಕಾಲ ಈಕೆ ಇವ್ರ ಮನೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು. ಚುನಾವಣೆಗೂ ಮುನ್ನ ಆಕೆ ಮನೆಗೆ ಬಂದಿರ್ತಾರೆ, ನಂತರ ವಾಪಸ್ ಅವರು ಮನೆಗೆ ಹೋಗಿರ್ತಾರೆ. ಇದನ್ನೇ ಕಿಡ್ನಾಪ್ ಅಂತ ಹೇಳಿ ಯಾವ ರೀತಿ ಕನ್ಸಿಡರ್ ಮಾಡೋದಕ್ಕಾಗುತ್ತೆ? ಇದರಲ್ಲಿ ಇವರ ವಿರುದ್ಧ ಒಂದು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ, ಮತ್ತೆ ಇವ್ರ ಕುಟುಂಬದ ವಿರುದ್ಧ ಕೂಡ ಒಂದು ಷಡ್ಯಂತ್ರ ನಡೀತಾ ಇದೆ ಅಂತೇಳಿ ಒಂದು ವಾದವನ್ನು ಮಾಡ್ತಾರೆ. ರಾಜಕೀಯ ಕಾರಣಕ್ಕೋಸ್ಕರ ಅವರನ್ನು ಸಿಲುಕಿಸೋದಕ್ಕೋಸ್ಕರ ಈ ಒಂದು ಆರೋಪಗಳನ್ನು ಮಾಡಿ ಅವರ ಮೇಲೆ ಒಂದು ಈ ರೀತಿಯಾಗಿ ಒಂದು ಆರೋಪಗಳು ಎಸಗ್ತಾ ಇದ್ದಾರೆ ಅಂತೇಳಿ ಒಂದು ವಾದವನ್ನು ಮಂಡಿಸಿರೋದು. ಆದ್ದರಿಂದ ಈ ಒಂದು ಪ್ರಕರಣದಲ್ಲಿ ಅವರಿಗೆ ಜಾಮೀನು ಕೊಡ್ಬೋದು ಅಂತೇಳಿ ಅವರು ನ್ಯಾಯಾಲಯದ ಮುಂದೆ ಒಂದು ವಾದವನ್ನು ಮಂಡಿಸಿರುವಂಥದ್ದು. ಮತ್ತು ಇದಕ್ಕೆ ಪೂರಕವಾಗಿ ಏನು ಎಸ್ ಐ ಟಿ ಪರ ವಕೀಲರು ಕೂಡ ಕೆಲವು ಅಂಶಗಳನ್ನು ಮತ್ತು ಕೆಲವು ಎವಿಡೆನ್ಸ್ಗಳನ್ನು ಅವ್ರ ಮುಂದೆ ಪ್ರೊಡ್ಯೂಸ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದರು. ಆದರೆ ಏನು ಮೊಬೈಲ್ ಆಡಿಯೋ ಕಾನ್ವರ್ಸೇಷನ್ಸ್ ಇರ್ಬೋದು ಮತ್ತು ಬೇರೆ ಬೇರೆ ಯಾವ ರೀತಿ ಅವರು ಪ್ರಭಾವ ಬೀರಿದ್ದಾರೆ ಸಾಕಷ್ಟು ಪ್ರಕರಣದಲ್ಲಿ ಗಮನಿಸ್ತಾ ಇದ್ದೀವಿ. ಮೊಬೈಲ್ ವಿಡಿಯೋ ಅಥವಾ ಆಡಿಯೋ ಕನ್ವರ್ಸೇಷನ್ ಇದೆಯಲ್ಲ, ಅದನ್ನು ಕೋರ್ಟ್ ಸಾಮಾನ್ಯವಾಗಿ ಮಾನ್ಯ ಮಾಡೋದಿಲ್ಲ. ಯಾಕಂದರೆ ಅದು ಅಲ್ಲಿ ಫಾರೆನ್ಸಿಕ್ ಆಗಿ ಒಂದು ತೀರ್ಮಾನ ಆಗಬೇಕು, ಅವರದೇ ಧ್ವನಿ ಅಂತ ಬರಬೇಕು. ಕೇವಲ ಅದು ಒಂದೇ ಅಂಶವನ್ನು ಇವತ್ತು ಎಸ್ ಐ ಟಿ ಪರ ವಕೀಲರಲ್ಲಿ ಪ್ರಸ್ತಾಪ ಮಾಡಿದ್ರಾ? ಅಥವಾ ಏನದು 164 ಹೇಳಿಕೆ ಸಂದರ್ಭದಲ್ಲಿ ಸಂತ್ರಸ್ತೆ ಅಥವಾ ಆಕೆಯ ಸಹೋದರಿ ಈ ಒಂದು ವಿಚಾರದಲ್ಲಿ ಇದರಲ್ಲಿ ಭವಾನಿ ರೇವಣ್ಣ ಅವರ ಇನ್ವಾಲ್ವ್ಮೆಂಟ್ ಇರೋದ್ರ ಬಗ್ಗೆ ಏನಾದರೂ ಮಾಹಿತಿಯನ್ನು ಕೊಟ್ಟಿದ್ದಾರಾ ಅಂತ? ರಾಘವೇಂದ್ರ, ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಭವಾನಿ ರೇವಣ್ಣ ಅವ್ರ ಮನೆಯಲ್ಲಿ ಸಂತ್ರಸ್ತೆ ಕೆಲಸ ಮಾಡ್ತಾ ಇದ್ರಿಂದ ಅವತ್ತು ಕೆಲಸ ಮುಗಿಸ್ಕೊಂಡು ವಾಪಸ್ ಅವ್ರು ಹೋಗಿದ್ದಾರೆ. ಆದರೆ ಉದ್ದೇಶಪೂರ್ವಕವಾಗಿ ಅವರನ್ನು ಇಲ್ಲಿ ಸಿಲುಕಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ವಾದವನ್ನು ಮಾಡ್ತಾರೆ. ಆದರೆ ಎಸ್ ಐ ಟಿ ಪರ ವಕೀಲರು ಇದಕ್ಕೆ ಇನ್ನೂ ಕೆಲವು ಸಾಕ್ಷ್ಯಗಳಿದ್ದಾವೆ ಅಂತ ಹೇಳಿ ಒಂದು ವಾದವನ್ನು ಮಾಡ್ತಾ ಇರೋದು. ಯಾಕಂದರೆ ಅವರು ಭವಾನಿ ರೇವಣ್ಣ ಅವ್ರ ಮನೆಯಲ್ಲಿ ಸಂತ್ರಸ್ತೆ ಕೆಲಸ ಮಾಡ್ತಾ ಇದ್ರು ಕೂಡ ಏನು ಸತೀಶ್ ಬಾಬಣ್ಣ ಮತ್ತು ರಾಜಗೋಪಾಲ್ ನಡುವೆ ನಡೆದಿರುವಂಥ ಒಂದು ಕಾನ್ವರ್ಸೇಷನ್ ಒಂದು ಆಡಿಯೋ ಕ್ಲಿಪ್ಪಿಂಗ್ಸನ್ನು ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ಅದರಲ್ಲಿ ಅಕ್ಕ ಅಂತಂದರೆ ಭವಾನಿ ರೇವಣ್ಣನೇ ಅನ್ನೋ ರೀತಿಯಲ್ಲಿ ಅವರು ಒಂದು ವಾದವನ್ನು ಕೂಡ ಮಾಡಿದರು. ಮತ್ತು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಏನು ಆಡಿಯೋದಲ್ಲಿ ಅಕ್ಕ ಹೇಳಿದ್ರು ಸುಮಾರು 100-150 ರೂಪಾಯಿಂದ 200 ರೂಪಾಯಿ ಒಂದು ಸೀರೆಯನ್ನು ತೆಗೆದುಕೊಂಡು ಕೊಡಿ ಅಂತಲೂ ಕೂಡ ಹೇಳ್ತಾರೆ. ಇದು ಯಾವ ಮಟ್ಟಿಗೆ ಒಂದು ಪದ ಬಳಕೆಯಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಅವರು ಕೋರ್ಟ್ಗೆ ಒಂದು ಮನವರಿಕೆಯನ್ನು ಮಾಡ್ತಾರೆ. ಈ ಎಲ್ಲ ಅಂಶಗಳು ಕೂಡ ಈಗ ನ್ಯಾಯಾಲಯದ ಗಮನಕ್ಕೆ ತಂದಿರೋದು. ಆದರೆ ಆಡಿಯೋ ಇವರು ಮಾತನಾಡಿರುವಂಥ ಆಡಿಯೋ ವರ್ಸ್ನಲ್ಲ ಅಥವಾ ಏನು ಅನ್ನೋದ್ರ ಬಗ್ಗೆ ತಿಳಿಬೇಕಾದ್ರೆ ಅದು ಎಫ್ ಎಸ್ ಎಲ್ನಿಂದ ಅಧಿಕೃತವಾಗಿ ಒಂದು ರಿಪೋರ್ಟ್ ಬರಬೇಕಾಗುತ್ತೆ. ಆದರೆ ಮೇಲ್ನೋಟಕ್ಕೆ ಈ ಒಂದು ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆಗೆ ಇದೊಂದು ಕೂಡ ಒಂದು ಪರಿಗಣನೆಗೆ ಪೂರಕವಾಗಿ ಪರಿಗಣಿಸಬಹುದು. ಯಾಕಂದರೆ ಈಗಾಗಲೇ ಸಂತ್ರಸ್ತೆ ಒಂದು ವಿಡಿಯೋ ಕೂಡ ಬಂದಿತ್ತು. ಆದರೆ ಅದು ಯಾವ ಸಂದರ್ಭದಲ್ಲಿ ವಿಡಿಯೋನ ಮಾಡಿದ್ರು ಮತ್ತು ಯಾವ ಸಮಯದಲ್ಲಿ ಮಾಡಿದ್ರು ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಆದರೆ ಮೇಲ್ನೋಟಕ್ಕೆ ಈ ಒಂದು ಜಾಮೀನು ಕೊಡೋದಕ್ಕೆ ಈ ಎಲ್ಲ ಅಂಶಗಳು ಪೂರಕವಾಗುತ್ತಾ ಅಥವಾ ಇಲ್ಲವೋ ಅನ್ನೋದನ್ನ ನ್ಯಾಯಾಲಯದ ಗಮನಕ್ಕೆ ಇವರು ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆ ಲೈನ್ನಲ್ಲಿ ನಿಮ್ಮಿಂದ ಮತ್ತಷ್ಟು ಮಾಹಿತಿಯನ್ನ ಪಡೆದುಕೊಳ್ಳೋದಿದೆ. ಈಗ ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಏನಂದ್ರೆ, May 31 ರೇವಣ್ಣ ಕುಟುಂಬದ ಮೂವರ ಭವಿಷ್ಯ ನಿರ್ಧಾರವಾಗುತ್ತೆ. ವಿದೇಶದಿಂದ ಪ್ರಜ್ವಲ್ ರೇವಣ್ಣ ಬರ್ತಿರೋದು May 31. ರೇವಣ್ಣ ವಿರುದ್ಧದ ಕೇಸ್ ರದ್ದು, ಹೈಕೋರ್ಟ್ನಲ್ಲಿ May 31 ವಿಚಾರಣೆ ಮಾಡಲಾಗುತ್ತೆ ಕೇಸ್ ರದ್ದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಇನ್ನು ಭವಾನಿ ರೇವಣ್ಣರ ನಿರೀಕ್ಷಣಾ ಜಾಮೀನು ಆದೇಶ ಕೂಡ May 31 ಬರುತ್ತೆ. ಹೀಗಾಗಿ ರೇವಣ್ಣ ಕುಟುಂಬಕ್ಕೆ May 31 ಅಂತಕ್ಕಂಥದ್ದು ಅತ್ಯಂತ ಮಹತ್ವದ ದಿನ ಆಗಿರುವಂಥದ್ದು. ಶುಕ್ರವಾರ ಅದು ಶುಭ ಶುಕ್ರವಾರ ಆಗುತ್ತಾ, ಆತಂಕವನ್ನು ಮೂಡಿಸಿದಂಥ ಶುಕ್ರವಾರ ಆಗುತ್ತಾ, ಅಥವಾ ಮಿಶ್ರ ಶುಕ್ರವಾರ ಆಗುತ್ತಾ, ಸದ್ಯ ಇರ್ತಕ್ಕಂಥ ಪ್ರಶ್ನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಮಾಹಿತಿಯನ್ನು ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ಮುನಿರಾಜು. ಮುನಿರಾಜು, ಈಗ ಇದೇ ಪ್ರಶ್ನೆ ಮೂಡ್ತಾ ಇರುವಂಥದ್ದು, ಈ ಶುಕ್ರವಾರ ಅಂತಕ್ಕಂಥದ್ದು ರೇವಣ್ಣ ಕುಟುಂಬಕ್ಕೆ ಶುಭ ಶುಕ್ರವಾರ ಆಗುತ್ತಾ, ಮಿಶ್ರ ಶುಕ್ರವಾರ ಆಗುತ್ತಾ, ಅಥವಾ ಆತಂಕವನ್ನು ತಂದಿಡುವಂಥ ಶುಕ್ರವಾರ ಆಗುತ್ತಾ ಅಂತ? ಖಂಡಿತ ರಾಘವೇಂದ್ರ, ಯಾಕಂದರೆ May 31 ಶುಕ್ರವಾರ ರೇವಣ್ಣ ಅವ್ರ ಕುಟುಂಬದ ಪಾಲಿಗೆ ಒಂದು ಮಹತ್ವದ ದಿನ ಅಂತ ಹೇಳಬೇಕು. ಯಾಕಂದರೆ ಅವತ್ತು ಪ್ರಜ್ವಲ್ ರೇವಣ್ಣ ಅವರು ವಿದೇಶದಿಂದ ಬೆಂಗಳೂರಿಗೆ ಬರ್ತಾ ಇದ್ದಾರೆ, ಮತ್ತು ಅದೇ ದಿನ ಏನು ಪ್ರಜ್ವಲ್ ರೇವಣ್ಣ ಅವರ ತಾಯಿ ಏನು ಭವಾನಿ ರೇವಣ್ಣ ಅವರ ಒಂದು ಜಾಮೀನು ಅರ್ಜಿಯ ಒಂದು ಆದೇಶ ಕೂಡ ಒಂದು ಪ್ರಕಟ ಆಗುತ್ತೆ. ಆದ್ದರಿಂದ ಇಬ್ಬರಿಗೂ ಕೂಡ ಇದು ಯಾವ ರೀತಿಯ ಒಂದು ಏನು ಶುಭ ಶುಕ್ರವಾರ ಆಗುತ್ತಾ, ಆ ಒಂದು ಶುಕ್ರವಾರ ಇಬ್ಬರಿಗೂ ಕೂಡ ಸಂಕಷ್ಟವನ್ನು ತರುತ್ತಾ ಅನ್ನೋದು ಕುತೂಹಲ ಈಗ ಕಾಡ್ತಾ ಇರೋದು. ಯಾಕಂದರೆ May 31 ರಾತ್ರಿ ಪ್ರಜ್ವಲ್ ರೇವಣ್ಣ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಆದ್ದರಿಂದ ಅವರು ಬಂದ ಕೂಡಲೇ ಎಸ್ ಐ ಟಿ ಅಧಿಕಾರಿಗಳು ಅವರನ್ನು ಬಂಧಿಸಿ ಮತ್ತು ಅವರನ್ನು ವಿಚಾರಣೆಗೆ ಕೂಡ ಒಳಪಡಿಸ್ತಾರೆ. ಆನಂತರ ಏನು ಭವಾನಿ ರೇವಣ್ಣ ಅವರ ಅರ್ಜಿ ಕೂಡ May 31 ಮಧ್ಯಾಹ್ನದ ಬೆಳಗ್ಗೆ ಅವರ ಒಂದು ನಿರೀಕ್ಷಣಾ ಜಾಮೀನಿನ ಅರ್ಜಿ ಆದೇಶ ಕೂಡ ಪ್ರಕಟ ಆಗುತ್ತೆ. ಆದ್ದರಿಂದ ಆ ಸಮಯದಲ್ಲಿ ಭವಾನಿ ರೇವಣ್ಣ ಅವರಿಗೆ ಸಿಹಿ ಸುದ್ದಿ ಸಿಗುತ್ತಾ ಅಥವಾ ಅವ್ರಿಗೆ ಏನಾದರೂ ಸಂಕಷ್ಟ ಎದುರಾಗುತ್ತಾ ಅನ್ನೋದು ಪ್ರಶ್ನೆ ಈಗ ಎದುರಾಗ್ತಾ ಇರೋದು. ಆದ್ದರಿಂದ ಆ May 31 ಮತ್ತು ಶುಕ್ರವಾರ ಏನಿದೆ ಅದು ರೇವಣ್ಣ ಅವ್ರ ಕುಟುಂಬದ ಪಾಲಿಗೆ ಒಂದು ರೀತಿ ಏನು ಶುಭ ತರುತ್ತಾ ಅಥವಾ ಅಶುಭ ಗಳಿಗೆ ಅಶುಭ ಶುಕ್ರವಾರ ಆಗುತ್ತಾ ಅನ್ನೋದನ್ನ ಈಗ ಕಾದು ನೋಡಬೇಕು.
ಖಂಡಿತ ಮಂಜುರಾಜು, ಹಾಗೆ ಲೈನ್ನಲ್ಲಿರಿ, ನಿಮ್ಮಿಂದ ಮತ್ತಷ್ಟು ಮಾಹಿತಿಯನ್ನು ಪಡೆದುಕೊಳ್ಳುವಂಥದ್ದಿದೆ. ಇನ್ನು ನಿರೀಕ್ಷಣಾ ಜಾಮೀನಿಗೆ ಸಂಸದ ಪ್ರಜ್ವಲ್ ರೇವಣ್ಣ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಮೇ 31ಕ್ಕೆ ಅರ್ಜಿ ವಿಚಾರಣೆಯನ್ನು ನಡೆಸುತ್ತೆ ಕೋರ್ಟ್. ಹೀಗಾಗಿ ಮೇ 31 ಶುಕ್ರವಾರ ಮತ್ತೊಂದು ಮಹತ್ವದ ಸಂಗತಿ ರೇವಣ್ಣ ಕುಟುಂಬಕ್ಕೆ. ವಕೀಲ ಅರುಣ್ ಮೂಲಕ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಪ್ರಜ್ವಲ್ ರೇವಣ್ಣ. 3 ಕೇಸ್ನಲ್ಲೂ ಕೂಡ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸಲಾಗಿರುವಂಥದ್ದು. ಸಿಐಡಿಯಲ್ಲಿ ದಾಖಲಾದಂಥ 2 ಅತ್ಯಾಚಾರ ಪ್ರಕರಣ, ಜೊತೆಗೆ ಹೊಳೆ ನರಸೀಪುರ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂಥ 1 ಪ್ರಕರಣ, ಈ 3 ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಪ್ರಜ್ವಲ್ ರೇವಣ್ಣ ಸಲ್ಲಿಸಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಪ್ರಜ್ವಲ್ ರೇವಣ್ಣ ಪರ ವಕೀಲರು. ಮುನ್ರಾಜು, ಈಗ ಮತ್ತೊಂದು ವಿಷಯ, ಅದೇ ಶುಕ್ರವಾರ ಮೇ 31 ಅದೇ ದಿನ 3 ಅರ್ಜಿಗಳನ್ನು ಸಲ್ಲಿಸಿರುವಂಥದ್ದು ನಿರೀಕ್ಷಣಾ ಜಾಮೀನನ್ನು ಕೋರಿ ರೇವಣ್ಣ ಅವರು, ಪ್ರಜ್ವಲ್ ರೇವಣ್ಣ ಅವರು. ಹೀಗಾಗಿ ಆ ಅರ್ಜಿ ಏನಾಗುತ್ತೆ, ಯಾವೆಲ್ಲ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಅರ್ಜಿಯನ್ನು ಸಲ್ಲಿಸಿದ್ದಾರೆ, ಅದರ ಬಗ್ಗೆ ಮಾಹಿತಿಯನ್ನು ಕೊಡೋದಾದರೆ. ರಾಘವೇಂದ್ರ, ಈಗ ಪ್ರಜ್ವಲ್ ರೇವಣ್ಣ ಅವರು ಏನು 3 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ನಿರೀಕ್ಷಣಾ ಜಾಮೀನು ಕೋರಿ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದರೆ, ಇವತ್ತಷ್ಟೇ ಈ ಒಂದು ಅರ್ಜಿ ಸಲ್ಲಿಕೆಯಾಗಿದ್ದು ಅದು ಜನಪ್ರತಿನಿಧಿಗಳ ಒಂದು ವಿಶೇಷ ನ್ಯಾಯಾಲಯದಲ್ಲಿ ಒಂದು ವಿಚಾರಣೆ ಕೂಡ ಈಗ ಶುರುವಾಗಿರುವಂಥದ್ದು. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳಿಗೆ ಒಂದು ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡೋದಕ್ಕೆ ಈಗ ನ್ಯಾಯಾಧೀಶರು ಕೂಡ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಮತ್ತು ಏನು ಈ ಒಂದು ಅರ್ಜಿ ವಿಚಾರಣೆ ಕೂಡ ಈಗ ಬಹುಮುಖ್ಯವಾಗಿ ಒಂದು ಮಹತ್ವವನ್ನು ಪಡ್ಕೊಳ್ಳುತ್ತೆ. ಯಾಕಂದರೆ ಆರೋಪಿ ಸ್ಥಾನದಲ್ಲಿರುವಂಥ ಪ್ರಜ್ವಲ್ ರೇವಣ್ಣ ಸುಮಾರು 30 ದಿನಗಳಿಂದ ಏನು ವಿದೇಶದಲ್ಲಿದ್ದಾರೆ, ಮತ್ತು ಅವರು ಮೇ 31 ತಾರೀಕು ವಾಪಸ್ ಕೂಡ ಬರ್ತಿದ್ದಾರೆ. ಇದೇ ವೇಳೆ ಅವರು ಇಷ್ಟು ದಿನ ಸುಮ್ಮನಾಗಿದ್ದು ಈಗ ಅವರು ಕೂಡ ಒಂದು ಕಾನೂನು ಹೋರಾಟವನ್ನು ಮಾಡೋದಕ್ಕೆ ಮುಂದಾಗ್ತಾ ಇರೋದು. ತಮ್ಮ ಮೇಲೆ ದಾಖಲಾಗಿರುವಂಥ 3 ಪ್ರಕರಣಗಳಿದೆ, ಆ ಒಂದು 3 ಪ್ರಕರಣಗಳ ಮೇಲೆ ಈಗ ಅವರು ನಿರೀಕ್ಷಣಾ ಜಾಮೀನನ್ನು ಕೋರಿ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಏನು ಮೊದಲು ದಾಖಲಾಗಿರುವಂಥ ಹೊಳೆ ನರಸೀಪುರ ಟೌನ್ ಠಾಣೆ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂಥ 1 ಪ್ರಕರಣ, ಮತ್ತು CID ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂಥ ಅತ್ಯಾಚಾರ ಪ್ರಕರಣ ಏನಿದೆ, ಆ ಒಂದು 2 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಏನು ಅವರ ಪರವಾಗಿ ವಕೀಲರು ಇವತ್ತು ಅರ್ಜಿ ಸಲ್ಲಿಕೆ ಮಾಡಿದ್ದು. ಮುನಿರಾಜ್, ಒಂದು ವಿಷಯ ಇತ್ತು, ಏನಂದ್ರೆ HD ರೇವಣ್ಣ ಅವರಿಗೆ ವಿರುದ್ಧ ಸಲ್ಲಿಸಿರುವಂತಹ ಒಂದು ಪ್ರಕರಣ ಏನಿತ್ತು ಅದರಲ್ಲಿ ಜಾಮೀನು ಸಿಗಬಹುದಾದಂತಹ ಅಂಶಗಳಿತ್ತು. ಆದರೆ ಇವತ್ತು ಪ್ರಜ್ವಲ್ ವಿರುದ್ಧ ಸಲ್ಲಿಸಿರ್ತಕ್ಕಂಥ ಒಂದು FIR ಏನಿದೆ ಅದರಲ್ಲಿ IPC ಸೆಕ್ಷನ್ನ ಯಾವೆಲ್ಲ ಪ್ರಮುಖವಾಗಿರ್ತಕ್ಕಂಥ ಸೆಕ್ಷನ್ಗಳನ್ನು ಅಳವಡಿಕೆ ಮಾಡಲಾಗಿದೆ, ಅದು ಜಾಮೀನು ಸಿಗುವಂಥದ್ದ ಅಥವಾ ಜಾಮೀನು ಸಿಗದೇ ಇರತಕ್ಕಂಥ ಸೆಕ್ಷನ್ಸ್ಗಳನ್ನು ಹಾಕಲಾಗಿದೆ, ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡೋದಾದರೆ. ರಾಘವೇಂದ್ರ, ಏನು ಪ್ರಜ್ವಲ್ ರೇವಣ್ಣ ವಿರುದ್ಧ ಒಟ್ಟು 3 ಪ್ರಕರಣಗಳು ದಾಖಲಾಗಿದೆ. ಏನು ಮೊದಲು ದಾಖಲಾಗಿರುವಂಥ ಪ್ರಕರಣ ಲೈಂಗಿಕ ದೌರ್ಜನ್ಯ ಮತ್ತು ಬೆದರಿಕೆ ಒಡ್ಡುವಂಥ ಒಂದು ಪ್ರಕರಣಗಳಾಗಿತ್ತು, ಅದರಲ್ಲಿ ಜಾಮೀನು ಸಿಗಬಹುದಾದರೂ ಕೂಡ ಏನು ಆನಂತರ CIDಯಲ್ಲಿ 2 FIR ದಾಖಲಾಗುತ್ತೆ. ಆ 2 FIRಗಳು ಕೂಡ ಗಂಭೀರ ಸ್ವರೂಪದ ಒಂದು ಸೆಕ್ಷನ್ಗಳ ಅಡಿಯಲ್ಲಿ ದಾಖಲಾಗಿರುವಂಥ ಕೇಸ್ ಆಗಿದೆ. ಒಂದು ಪ್ರಕರಣದಲ್ಲಿ 376(2)(n) ಅಡಿಯಲ್ಲಿ ದಾಖಲಾಗಿದ್ದರೆ, ಮತ್ತೊಂದು 376(2)(k) ಅಡಿಯಲ್ಲಿ ದಾಖಲಾಗಿರುವಂಥದ್ದು. ಅಂದರೆ ನಿರಂತರ ಅತ್ಯಾಚಾರವನ್ನು ಎಸಗಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಈಗ ಪ್ರಜ್ವಲ್ ರೇವಣ್ಣ ಮೇಲಿದೆ. ಆದ್ದರಿಂದ ಈ ಒಂದು ಪ್ರಕರಣದಲ್ಲಿ ಅವ್ರಿಗೆ ಜಾಮೀನು ಸಿಗುವಂಥದ್ದು ಮರೀಚಿಕೆ ಅಂತಲೇ ಹೇಳಬೇಕಾಗುತ್ತೆ. ಯಾಕಂದರೆ ಇದು ಗಂಭೀರ ಸ್ವರೂಪದ ಒಂದು ಆರೋಪ ಮತ್ತು ಸೆಕ್ಷನ್ ಕೂಡ ಆಗಿರೋದ್ರಿಂದ ಅವರು ಬಂದ ಕೂಡಲೇ ಅವರನ್ನು ಬಂಧಿಸ್ತಾರೆ ಮತ್ತು ವಿಚಾರಣೆ ಮಾಡ್ತಾರೆ. ಆನಂತರ ಮುಂದಿನ ಒಂದು ಕಾನೂನು ಪ್ರಕ್ರಿಯೆಗಳನ್ನು SIT ಅಧಿಕಾರಿಗಳು ಕೈಗೊಳ್ತಾರೆ. ಆದ್ದರಿಂದ ಪ್ರಜ್ವಲ್ ರೇವಣ್ಣ ಅವರು ಈ ಒಂದು 3 ಪ್ರಕರಣಗಳಲ್ಲಿ ಈಗ ಅರ್ಜಿ ಸಲ್ಲಿಕೆ ಮಾಡಿರೋದ್ರಿಂದ ಅದು ಈಗ ಇನ್ನಷ್ಟೇ ವಿಚಾರಣೆಗೆ ಕೂಡ ಬರಬೇಕಾಗಿದೆ. ನಂತರ SIT ಅಧಿಕಾರಿಗಳು ಇದರ ಮೇಲೆ ಯಾವ ರೀತಿ ಒಂದು ಅಬ್ಜೆಕ್ಷನನ್ನು ಫೈಲ್ ಮಾಡ್ತಾರೆ ಮತ್ತು ಏನೆಲ್ಲ ಅಂಶಗಳನ್ನು ನ್ಯಾಯಾಲಯದ ಮುಂದೆ ಒಂದು ಮನವರಿಕೆ ಮಾಡಿ ಕೊಡ್ತಾರೆ ಅನ್ನೋದು ಈಗ ಮುಂದೆ ನೋಡಬೇಕಾಗುತ್ತೆ. ರಾಘವೇಂದ್ರ, ಈಗ ಪ್ರಜ್ವಲ್ ರೇವಣ್ಣ ಪ್ರಕರಣವನ್ನು ನಾವು ಗಮನಿಸ್ತಾ ಇದ್ರೆ ಮುನಿರಾಜು, ಪ್ರಮುಖವಾಗಿ ಆತನ ಮೇಲೆ ಕೇಳಿ ಬಂದಿರತಕ್ಕಂಥ ಆರೋಪಗಳು, ಜೊತೆಗೆ ಆ ದೇಶವನ್ನು ಬಿಟ್ಟು ಹೋಗಿರುವಂಥದ್ದು, ಜೊತೆಗೆ ಯಾವ ಸಂದರ್ಭದಲ್ಲಿ ನೋಟಿಸನ್ನು ಕೊಟ್ಟು ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಆಗಿದ್ರು ಕೂಡ ದೇಶಕ್ಕೆ ಮರಳೋದ್ರಲ್ಲಿ ಸಾಕಷ್ಟು ಸಮಯವನ್ನು ತೆಗೆದುಕೊಂಡಿರುವಂಥದ್ದು, ಹೀಗಾಗಿ ಈ ಅಂಶಗಳು ಕೂಡ ಜಾಮೀನು ಅರ್ಜಿ ವಿಚಾರಣೆ ವೇಳೆಯಲ್ಲಿ ಪ್ರಮುಖವಾಗಿ ಗಮನಕ್ಕೆ ಬರುವಂಥ ಸಾಧ್ಯತೆ ಇದಾವ? ಇವು ಪೂರಕವಾಗಿರುತ್ತಾ ಅಥವಾ ಜಾಮೀನು ಸಿಗದೇ ಇರೋದಕ್ಕೆ ಪ್ರಮುಖವಾದಂಥ ಕಾರಣ ಆಗುವಂಥ ಸಾಧ್ಯತೆ ಇದೆಯಾ? ಖಂಡಿತ ರಾಘವೇಂದ್ರ, ಇದು ಬಹುಮುಖ್ಯವಾದ ಒಂದು ಅಂಶ. ಯಾಕಂದರೆ ಆರೋಪಿ ಮೇಲೆ FIR ದಾಖಲಾದ ಬಳಿಕ ಆತ ಸುಮಾರು 30 ದಿನಗಳ ಕಾಲ SIT ಅಧಿಕಾರಿಗಳಿಗೆ ಕಣ್ತಪ್ಪಿಸಿ ಒಂದು ನಾಪತ್ತೆ ಆಗಿರುವಂಥದ್ದು. ಆದರೆ ಅಲ್ಲಿ ಒಂದು ಅಂಶ ರೆಕಾರ್ಡ್ ಆಗುತ್ತೆ, ಏನಂತಂದರೆ ಈ ಒಂದು ಪ್ರಕರಣ ದಾಖಲಾಗುವ ಮುನ್ನ ಏನು ಪ್ರಜ್ವಲ್ ರೇವಣ್ಣ ಮುನಿರಾಜು, ಹಾಗೆ ನೀವು ಲೈನ್ನಲ್ಲಿರಿ, ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ ಬರ್ತಾ ಇದೆ. ತುರ್ತು ವಿಚಾರಣೆಗೆ ಮನವಿಯನ್ನು ಮಾಡ್ತಾ ಇದ್ದಾರೆ ಪ್ರಜ್ವಲ್ ಪರ ವಕೀಲರು. ನಾಳೆಯೇ ವಿಚಾರಣೆಯನ್ನು ನಡೆಸಿ ಅಂಥೇಳಿ ಕೋರ್ಟಿಗೆ ಮನವಿಯನ್ನು ಮಾಡಿಕೊಳ್ತಾ ಇರುವಂಥದ್ದು. ನಾಳೆ ರಾತ್ರಿ ಪ್ರಜ್ವಲ್ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ನಾಳೆಯೇ ನೀವು ಇದನ್ನು ಅರ್ಜಿಯ ವಿಚಾರಣೆಯನ್ನು ನಡೆಸಿ ಅಂಥೇಳಿ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ನಿರೀಕ್ಷಣಾ ಜಾಮೀನನ್ನು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಪ್ರಜ್ವಲ್ ರೇವಣ್ಣ ಪರ ವಕೀಲರು. ನಾಳೆ ಮಧ್ಯರಾತ್ರಿ ಬೆಂಗಳೂರಿಗೆ ಬಂದಿಳಿಯುತ್ತಿರುವಂಥದ್ದು ಪ್ರಜ್ವಲ್ ರೇವಣ್ಣ. ಹೀಗಾಗಿ ನೀವು ನಾಳೆಯೇ ಈ ಅರ್ಜಿಯ ವಿಚಾರಣೆಯನ್ನು ನಡೆಸಿ ಅಂಥೇಳಿ ಪ್ರಜ್ವಲ್ ಪರ ವಕೀಲರು ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ ಕೋರ್ಟ್ಗೆ. ಮತ್ತೊಂದು ತಿರುವು ಸಿಗುತ್ತಾ, ಕುತೂಹಲ ಮೂಡುತ್ತಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಂತಕ್ಕಂಥ ಪ್ರಶ್ನೆ ಸದ್ಯ ಮೂಡ್ತಾ ಇರುವಂಥದ್ದು.
ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಮುನಿರಾಜು ಮಾಹಿತಿಯನ್ನ ಕೊಡ್ತಾ ಇದ್ರು. ಮುನಿರಾಜು ಈಗ ನಾಳೆಯೇ ವಿಚಾರಣೆಯನ್ನ ನಡೆಸಿ ಅಂತೇಳಿ ಪ್ರಜ್ವಲ್ ಪರ ವಕೀಲರು ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ ಕೋರ್ಟ್ಗೆ. ನಾಳೆ ವಿಚಾರಣೆ ನಡೆಸೋದ್ರಿಂದಾಗಿ ಆಗುವಂತ ಸಾಧಕ ಬಾಧಕಗಳೇನು ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡೋದಾದ್ರೆ ರಾಘವೇಂದ್ರ, ಇವತ್ತು ಏನು ಮೂರು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಒಂದು ನಿರೀಕ್ಷಣಾ ಜಾಮೀನು ಕೋರಿ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದರೆ, ಮತ್ತೆ ನ್ಯಾಯಾಧೀಶರು ಕೂಡ ಒಂದು ಅದಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡೋದಕ್ಕೆ ಈಗ ಎಸ್ ಐ ಟಿ ಅಧಿಕಾರಿಗಳಿಗೆ ಒಂದು ಸೂಚನೆ ಕೂಡ ಕೊಟ್ಟಿರುವಂಥದ್ದು. ಆದರೆ ಇದೇ ವೇಳೆ ಏನು ಪ್ರಜ್ವಲ್ ರೇವಣ್ಣ ಪರ ವಕೀಲರು ಕೂಡ ತುರ್ತಾಗಿ ಈ ಒಂದು ಅರ್ಜಿಯ ವಿಚಾರಣೆ ಮಾಡಬೇಕು ಅಂತೇಳಿ ನ್ಯಾಯಾಧೀಶರ ಬಳಿ ಒಂದು ಮನವಿಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ನಾಳೆಯೇ ವಿಚಾರಣೆ ಆಗಬೇಕು ಅಂತೇಳಿ ಕೂಡ ಮನವಿ ಮಾಡಿರುವಂಥದ್ದು. ಆದರೆ ನಾಳೆ ರಾತ್ರಿಯೇ ಪ್ರಜ್ವಲ್ ರೇವಣ್ಣ ಅವರು ವಾಪಸ್ ಕೂಡ ಆಗ್ತಿರೋದ್ರಿಂದ ಈ ಒಂದು ಪ್ರಕರಣ ಈ ಒಂದು ಪ್ರಕರಣದಲ್ಲಿ ಯಾವ ರೀತಿ ಒಂದು ಅರ್ಜಿ ವಿಚಾರಣೆ ಆಗ್ಬೋದು, ಮತ್ತು ಅದಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಏನೆಲ್ಲ ಒಂದು ಅಬ್ಜೆಕ್ಷನ್ ಅನ್ನು ಫೈಲ್ ಮಾಡ್ಬೋದು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಒಂದು ಪ್ರಕರಣದಲ್ಲಿ ಲೈಂಗಿಕ ದೌರ್ಜನ್ಯ ಅಂತ ಇದ್ರೆ, ಮತ್ತೆ ಎರಡು ಪ್ರಕರಣಗಳು ಅತ್ಯಾಚಾರ ಪ್ರಕರಣಗಳಾಗಿದ್ದಾವೆ. ಅದರಿಂದ ಆ ಒಂದು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಠಿಣ ಅಬ್ಜೆಕ್ಷನ್ ಅನ್ನ ಎಸ್ ಐ ಟಿ ಅಧಿಕಾರಿಗಳು ಮಾಡ್ತಾರೆ. ಏನೆಲ್ಲ ಎವಿಡೆನ್ಸ್ ಸಿಕ್ಕಿದೆ, ಏನೆಲ್ಲ ಒಂದು ಸಂತ್ರಸ್ತರು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ, ಆ ಎಲ್ಲ ಅಂಶಗಳನ್ನ ಒಂದು ನ್ಯಾಯಾಧೀಶರ ಗಮನಕ್ಕೆ ತರ್ತಾರೆ. ಪ್ರಜ್ವಲ್ ವಿರುದ್ಧ ಏನೆಲ್ಲ ಒಂದು ಆರೋಪಗಳಿದ್ದಾವೆ, ಮತ್ತೆ ಗಂಭೀರ ಸೆಕ್ಷನ್ಗಳು ಕೂಡ ಇರೋದ್ರಿಂದ ಅದನ್ನ ನ್ಯಾಯಾಧೀಶರ ಮುಂದೆ ನ್ಯಾಯಾಧೀಶರಿಗೆ ಒಂದು ಮನವರಿಕೆಯನ್ನು ಮಾಡಿಕೊಟ್ಟು ಆನಂತರ ಈ ಒಂದು ಬೇಲ್ಗೆ ಸಂಬಂಧಪಟ್ಟಂತೆ ಒಂದು ಅರ್ಜಿ ವಿಚಾರಣೆ ನಡೆಯಬಹುದು. ಧನ್ಯವಾದಗಳು ಮುನಿರಾಜು ನಿಮ್ಮೆಲ್ಲ ಮಾಹಿತಿಗೆ. ವೆಲ್ಕಮ್ ಬ್ಯಾಕ್. ಎಸ್ ಟಿ ಬೋರ್ಡ್ನಲ್ಲಿ ಹಣವನ್ನ ದುರ್ಬಳಕೆ ಮಾಡಿಕೊಂಡಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಎಫ್ಐಆರ್ಗಳು ದಾಖಲಾಗಿದ್ದಾವೆ. ಬೆಂಗಳೂರಿನ ಹೈಗ್ರೌಂಡ್ಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವಂತದ್ದು. ಎಸ್ ಟಿ ಬೋರ್ಡ್ನಲ್ಲಿ ಹಣವನ್ನ ದುರ್ಬಳಕೆ ಮಾಡಿಕೊಂಡಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ನಿಗಮದ ಪ್ರಧಾನ ವ್ಯವಸ್ಥಾಪಕರು ಕೊಟ್ಟಂತಹ ದೂರನ್ನ ಆಧರಿಸಿ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ. ದೂರನ್ನ ದಾಖಲು ಮಾಡಿದ್ರು ಪ್ರಧಾನ ವ್ಯವಸ್ಥಾಪಕ ರಾಜಶೇಖರ್. 94.73 ಕೋಟಿ ರೂಪಾಯಿ ಅವ್ಯವಹಾರ ಆಗಿರ್ತಕ್ಕಂಥ ಆರೋಪವನ್ನು ಮಾಡಿದ್ದಾರೆ. ಈ ಒಂದು ದೂರಿನ ಆಧಾರದಲ್ಲಿ ಬ್ಯಾಂಕಿನ 6 ಸಿಬ್ಬಂದಿ ವಿರುದ್ಧ ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿದೆ. ಫಸ್ಟ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅನ್ನು ಚಂದ್ರಶೇಖರನ್ ಅವರು ಇಲ್ಲಿ ಅವ್ಯವಹಾರ ಆಗಿದೆ ಅಂತ ಆರೋಪವನ್ನ ಮಾಡಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ರು. ಜೊತೆಗೆ ಯಾರೆಲ್ಲ ತಮ್ಮ ಮೇಲೆ ಒತ್ತಡವನ್ನು ಹಾಕಿದ್ದಾರೆ ಅಂತ ಹೆಸರನ್ನ ಕೂಡ ಬರೆದಿಟ್ಟಿದ್ರು. ಆದರೆ ನಾವೀಗ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಅಂದರೆ ಬ್ಯಾಂಕಿನ ಸಿಬ್ಬಂದಿ ಮೇಲೆ ಎಫ್ಐಆರ್ ದಾಖಲಾಗಿದೆ. ಆದರೆ ಅವರು ಬರೆದಿಟ್ಟಂಥ ಹೆಸರುಗಳೇನಿತ್ತು, ಯಾರು ತಮ್ಮ ಮೇಲೆ ಒತ್ತಡವನ್ನು ಹೇರಿದ್ದಾರೆ ಅಂತ ಹೇಳಿದ್ರು. ಅವರ ವಿರುದ್ಧ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಕರಣ ಅಥವಾ ತನಿಖೆಯ ಸೂಚನೆ ಯಾವುದೂ ಕೂಡ ನಡೆದೇ ಇರೋದು ವಿಪರ್ಯಾಸ ಅನ್ನಿಸ್ತಾ ಇದೆ. ಇನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಐಡಿ ತನಿಖೆ ಚುರುಕುಗೊಂಡಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿ ಆತ್ಮಹತ್ಯೆ ಪ್ರಕರಣ, ಚಂದ್ರಶೇಖರನ್ ಸಾವಿನ ಬಗ್ಗೆ ಸಿಐಡಿ ತನಿಖೆಯನ್ನು ಚುರುಕು ಮಾಡಿದೆ. ಚಂದ್ರಶೇಖರನ್ ಅವರ ಮನೆಗೆ ಸಿಐಡಿ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟಿದ್ದಾರೆ. ಎಲ್ಲ ಆಯಾಮದಲ್ಲೂ ತನಿಖೆಯನ್ನು ನಡೆಸ್ತಾ ಇದೆ ಸಿಐಡಿ. ಇನ್ನು ಡಿವೈಎಸ್ಪಿ ಮೊಹಮ್ಮದ್ ರಫಿ ನೇತೃತ್ವದಲ್ಲಿ ತನಿಖೆಯನ್ನು ನಡೆಸಲಾಗ್ತಾ ಇದೆ. ನಿನ್ನೆ ಚಂದ್ರಶೇಖರನ್ ಲ್ಯಾಪ್ಟಾಪ್ ಅನ್ನು ವಶಕ್ಕೆ ಪಡೆದುಕೊಂಡಿತ್ತು ಸಿಐಡಿ. ಸಿಐಡಿ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟು ಅವರ ಲ್ಯಾಪ್ಟಾಪನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಪೆನ್ ಡ್ರೈವ್ ಅನ್ನು ಕೂಡ ಕೊಟ್ಟಿರೋದಾಗಿ ಚಂದ್ರಶೇಖರನ್ ಪತ್ನಿ ಕವಿತಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪೆನ್ ಡ್ರೈವ್ನಲ್ಲಿ ಪದ್ಮನಾಭನಂತ ಹೆಸರು ಕೂಡ ಬರೆದಿತ್ತು. ಆ ಪೆನ್ ಡ್ರೈವನ್ನು ತೆಗೆದುಕೊಂಡು ಹೋಗಿದ್ದಾರೆ ಸಿಐಡಿ ಅಧಿಕಾರಿಗಳು. ಜೊತೆಗೆ ಆತ್ಮಹತ್ಯೆ ನೋಟ್ಗೆ ಬಳಸಿದಂಥ ಪೆನ್ನನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಕೂಡ ಕವಿತಾ ಹೇಳಿಕೆಯನ್ನು ಕೊಟ್ಟಿದ್ದರು. ಇವಾಗ ಬ್ಯಾಗ್ ತೆಗೆದು ಲ್ಯಾಪ್ಟಾಪ್ ಬ್ಯಾಗ್ ತೆಗೆದು ಕೊಟ್ಟಿವಿ ಸರ್. ಅದರಲ್ಲಿ ಪದ್ಮನಾಭನ್ ಅಂತ ಒಂದು ಪೆನ್ ಡ್ರೈವ್ ಸಿಕ್ಕಿದೆ ಸರ್. ಅದರಲ್ಲಿ ಹೆಸರು ಮೆನ್ಷನ್ ಆಗಿದೆ, ಜಿ ಜಿ ಪದ್ಮನಾಭನ್ ಅಂತಾನೆ ಮೆನ್ಷನ್ ಆಗಿದೆ. ಆ ಪೆನ್ ಡ್ರೈವ್ ಅವ್ರಿಗೆ ಸಿಕ್ತು ಸರ್. ಈಗ ಪೆನ್ ಡ್ರೈವ್ ಸಿ ಐ ಡಿ ಕೈಯಲ್ಲಿ ಕೊಟ್ಟಿದ್ದೀವಿ ಸರ್. ಪೆನ್ ಅವರು ಡೆತ್ ನೋಟ್ ಬರೆದಿದ್ದ ಪೆನ್ ತೊಗೊಂಡು ಹೋದ್ರು ಸರ್. ಫಾರೆನ್ಸಿ ಡಿಪಾರ್ಟ್ಮೆಂಟಿಗೆ ಬೇಕು ಅಂತೇಳಿ ಪೆನ್ ತೊಗೊಂಡು ಹೋದ್ರು ಸರ್. ನಾವು ಹಂಗು ಕೇಳಿದ್ದಕ್ಕೆ ಅವ್ರೇನು ಉತ್ತರ ಕೊಡಲಿಲ್ಲ. ಪೆನ್ ಡ್ರೈವ್ ಕೊಡಿ ಅಂತೇಳಿ ಇಸ್ಕೊಂಡು ಹೋದ್ರು ಸರ್. ಅದ್ರಲ್ಲಿ ಕ್ಲೀನಾಗಿ ಮೆನ್ಷನ್ ಇದೆ ಸರ್, ಜಿ ಜಿ ಪದ್ಮನಾಭನ್ ಅಂತಲೇ. ಇವಾಗ ಬ್ಯಾಗ್ ತೆಗೆದು ಇನ್ನು ಚಂದ್ರಶೇಖರನ್ ಆತ್ಮಹತ್ಯೆ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ನಾಗೇಂದ್ರ ರಾಜೀನಾಮೆಯನ್ನ ಕೊಡಬೇಕು, ಕೊಡದೇ ಇದ್ರೆ ಸಿಎಂ ರಾಜೀನಾಮೆ ಕೊಡಲಿ ಅಂತ ಬೀದರ್ನಲ್ಲಿ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಆಗ್ರಹವನ್ನು ಮಾಡಿದ್ದಾರೆ. ಚಂದ್ರಶೇಖರನ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವರು ರಾಜೀನಾಮೆಯನ್ನು ಕೊಡಲೇಬೇಕು, ಸಚಿವರು ರಾಜೀನಾಮೆಯನ್ನು ಕೊಡದೇ ಇದ್ರೆ ಸಿಎಂ ರಾಜೀನಾಮೆಯನ್ನು ತೆಗೆದುಕೊಳ್ಳಬೇಕು, ಹೈಕೋರ್ಟ್ ನ್ಯಾಯಾಧೀಶರನ್ನು ನೇಮಿಸಿ ಉನ್ನತ ಮಟ್ಟದ ತನಿಖೆಯನ್ನು ಮಾಡಬೇಕು. ಹಿಂದೆ ಇಂತಹದ್ದೇ ಘಟನೆ ನಡೆದಾಗ ಕಾಂಗ್ರೆಸ್ನವರು ಈಶ್ವರಪ್ಪ ರಾಜೀನಾಮೆಗೆ ಆಗ್ರಹಿಸಿ ವಿಧಾನಸೌಧ ಒಳಗೆ ಹಾಗೂ ಹೊರಗೆ ಹೋರಾಟ ಮಾಡಿದ್ರು. ಹಿಂದಿನದ್ದನ್ನು ನೆನಪು ಮಾಡಿಕೊಂಡು ಸಚಿವರು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಒತ್ತಾಯವನ್ನು ಮಾಡಿದ್ದಾರೆ ಮುರುಗೇಶ್ ನಿರಾಣಿ. ಜೊತೆಗೆ ಸಾಕಷ್ಟು
ಹಗರಣಗಳು ಇವತ್ತು ಅವ್ರ ಪ್ರಶ್ನೆ ಕೇಳ್ಬೋದು. ಇವತ್ತು ಅಧಿಕಾರಿಗಳಾಗಿರುವಂತಹ ಚಂದ್ರಶೇಖರ್ ಅವರ ಒಂದು ಆತ್ಮಹತ್ಯೆ ಅದನ್ನು ಮಾಡ್ಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಅದಕ್ಕೆ ಸಂಬಂಧಪಟ್ಟಂತ ಮಂತ್ರಿಗಳು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಮತ್ತು ಇದಕ್ಕೆ ಒಬ್ಬ ಹೈಕೋರ್ಟ್ ಜಡ್ಜ್ ಅವರ ಕಡೆಯಿಂದ ಅಥವಾ ಒಂದು ಉನ್ನತ ಮಟ್ಟದ ತನಿಖಾ ತಂಡದಿಂದ ಅದನ್ನು ತನಿಖೆಯನ್ನು ಮಾಡಿಸಿ ತಪ್ಪಿತಸ್ಥರ ವಿರುದ್ಧ ಒಂದು ಕ್ರಮ ಕೈಗೊಳ್ಳಬೇಕು. ಈಗಾಗಲೇ ಅದು ಡೆತ್ ನೋಟದಲ್ಲಿ ಅದರಲ್ಲಿ ವಿವರವಾಗಿರುವಂಥದ್ದನ್ನು ಸಹಿತ ಅವ್ರು ಬರೆದಿರುವಂಥದ್ದಿದೆ. ಅದರಲ್ಲಿ ಮಂತ್ರಿಗಳ ಹೆಸರಿರ್ಬೋದು ಅಥವಾ ಬೇರೆ ಬೇರೆ ಮೂರು ಜನ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳಿರುವಂಥದ್ದಿದೆ. ಇಮಿಡಿಯೇಟ್ ಆಗಿ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕು. ಅವ್ರ ಇಲ್ಲಾಪ್ರೆ ಆದಮೇಲೆ ಅವ್ರ ಪಕ್ಷ ಯಾವ ಬೇಕಾದ ಉನ್ನತ ಹುದ್ದೆ ಹುದ್ದೆಗಳನ್ನು ಕೊಟ್ಟು ಸಹ ನಡೀತಾ ಇದೆ. ಇದರಿಂದ ಸಾಧ್ಯವಾದಷ್ಟು ಬೇಗನೆ ಅವರು ರಾಜೀನಾಮೆ ಕೊಡಬೇಕು ಮತ್ತು ಅವ್ರು ಕೊಡದೇ ಇದ್ರೆ ನಮ್ಮ ಮುಖ್ಯಮಂತ್ರಿಗಳು ಅವ್ರ ಕಡೆಯಿಂದ ರಾಜೀನಾಮೆ ತೆಗೆದುಕೊಳ್ಬೇಕು, ಅವ್ರು ಕೈ ಬಿಡಬೇಕು ಅಂತ ಒಂದು ಒತ್ತಾಯವನ್ನು ನಿಮ್ಮ ಮುಖ. ಈಗ ಸ್ಮಾಲ್ ಬ್ರೇಕ್ ಇರುತ್ತೆ, ಬ್ರೇಕ್ ಆದ ಬಳಿಕ ಚುನಾವಣೆ ಚದುರಂಗದಲ್ಲಿ ಭೇಟಿಯಾಗೋಣ. ನೋಡ್ತೀರಿ ನ್ಯೂಸ್ 18 ಕನ್ನಡ.